ಎಲ್ರಿಗೂ ನಮಸ್ಕಾರ ಪಾಕ ಶೃಂಗಾರದ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಹೆಲ್ತಿ ಆ್ಯಂಡ್ ಟೇಸ್ಟಿ ಮಸಾಲೆ ರಾಗಿ ರೊಟ್ಟಿ ಮತ್ತು ಹುಚ್ಚಳ್ ಚಟ್ನಿ ರೆಸಿಪಿನ ಶೇರ್ ಇದ್ದೀನಿ ಫಸ್ಟು ಹುಚ್ಚಳ್ಳು ಅಥವಾ ಗುರಳು ಚಟ್ನಿ ಮಾಡ್ತಾ ಇದ್ದೀನಿ ನಂತರ ರೊಟ್ಟಿ ಮಾಡ್ತಾ ಇದ್ದೀನಿ ಈ ಎರಡು ರೆಸಿಪಿಗಳಿಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹುಚ್ಚಳ್ಳು ಅಥವಾ ಗುರಳು ಚಟ್ನಿ ಮಾಡೋಕ್ಕೆ ಏನೆಲ್ಲ ಸಾಮಗ್ರಿ ಬೇಕು ಅಂತ ನೋಡೋಣ ಹುಚ್ಚಳ್ಳು ನಂತರ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಹುರಗಡಲೆ ಅಥವಾ ಪುಟಾನಿ ಅಜ್ಜಿ ಖಾರದ ಪುಡಿ ನಿಮ್ಗೆ ಎಷ್ಟು ಖಾರ ಬೇಕಂತ ನೋಡಿಕೊಂಡು ಹಾಕ್ಕೊಳ್ಳಿ ಒಂದು ಸ್ಪೂನ್ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಕಾಯಿ ತುರಿ ಕಾಯಿ ತುರಿ ಎಷ್ಟು ತೊಗೊತೀರ ಅದರ ಅರ್ಧ ಆದಷ್ಟು ಅಥವಾ ಗುರಳನ್ನು ತಗೊಳ್ಳಿ ನಂತರ ಮೂರಿಂದ ನಾಲ್ಕು ಬೆಳ್ಳುಳ್ಳಿ ಹೆಸುಳು ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಫಸ್ಟು ಗುರಳನ್ನ ಹುರಿಬೇಕು ಅದಕ್ಕೆ ಒಂದು ಕಡಾಯಿ ಬಿಸಿ ಮಾಡೋಕ್ಕಿಡಿ ಕಡಾಯಿ ಚೆನ್ನಾಗಿ ಬಿಸಿ ಆದ ನಂತರ ಅದರಲ್ಲಿ ಗುರಳು ಹಾಕಿ ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಕೈ ಬಿಡದೆ ಗುರಳ್ಳು ಚಟಪಟ ಅನ್ನೋವರೆಗೂ ಚೆನ್ನಾಗಿ ಹುರಿಯಿರಿ ಫ್ರೆಂಡ್ಸ್ ಈ ರಾಗಿ ರೊಟ್ಟಿ ರೆಸಿಪಿ ಇಷ್ಟ ಆದರೆ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಇನ್ನಷ್ಟು ನಾರ್ತ್ ಕರ್ನಾಟಕದ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ ಪಾಕ ಶೃಂಗಾರನ ಸಬ್ಸ್ಕ್ರೈಬ್ ಮಾಡಿ ಹೊಸ ವೀಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಫ್ರೆಂಡ್ಸ್ ಇವಾಗ ಒಂದು ಮೂರು ನಿಮಿಷ ಆಗಿದೆ ಗುರುಳು ಚೆನ್ನಾಗಿ ಹುರಿದಿದೆ ಇವಾಗ ಗ್ಯಾಸ್ ಆಫ್ ಮಾಡಿ ಹುಚ್ಚಳನ್ನ ಸ್ವಲ್ಪ ತಣ್ಣಗಾಗಲ್ಲಿ ಬಿಡಿ ಗುರಳ್ಳು ಸ್ವಲ್ಪ ತಣ್ಣಗಾದ ನಂತರ ಮಿಕ್ಸಿ ಜಾರಲ್ಲಿ ಹಾಕಿ ಆಮೇಲೆ ಇದರಲ್ಲಿ ಹುರ್ಗಡ್ಲೆ ಜೀರಿಗೆ ಅಜ್ಕಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈ ಎಲ್ಲ ಡ್ರೈ ಸಾಮಗ್ರಿಗಳನ್ನು ಫುಲ್ ನೈಸಾಗಿ ಪುಡಿ ಮಾಡ್ಕೊಳ್ಳಿ ಎಲ್ಲ ಡ್ರೈ ಸಾಮಗ್ರಿಗಳು ಪುಡಿಯಾದ ನಂತರ ನೆಕ್ಸ್ಟ್ ಇವಾಗ ಇದರಲ್ಲಿ ಬೆಳ್ಳುಳ್ಳಿ ಕಾಯ್ತುರಿ ಕೊತ್ತಂಬರಿ ಮತ್ತು ಕರಿಬೇವು ಸೊಪ್ಪು ಹಾಕಿ ಆಮೇಲೆ ಸ್ವಲ್ಪ ನೀರು ಹಾಕಿ ನೈಸಾಗಿ ರುಬ್ಬಿ ಫ್ರೆಂಡ್ಸ್ ಚಟ್ನಿ ನಿಮಗೆ ಎಷ್ಟು ಗಟ್ಟಿ ಬೇಕು ಅಥವಾ ತಿಳಿಬೇಕು ಅಂತ ನೋಡಿಕೊಂಡು ಅದ್ರ ಪ್ರಕಾರ ನೀರು ಹಾಕಿ ನೈಸಾಗಿ ರುಬ್ಬಿ ನೆಕ್ಸ್ಟ್ ಇವಾಗ ಚಟ್ನಿಗೆ ಒಗ್ಗರಣೆ ಎಣ್ಣೆ ಎಣ್ಣೆಕಾಯಿ ಕಟ್ಟಿದ್ದೀನಿ ಎಣ್ಣೆ ಚೆನ್ನಾಗಿ ಕಾಯ್ದಿದೆ ಇವಾಗ ಸಾಸಿವೆ ಇಂಗು ಕರಿಬೇವು ಮತ್ತು ಒಣಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿ ಈಗ ಈ ಒಗ್ಗರಣೆನ ರುಬ್ಬಿದ ಚಟ್ನಿಯಲ್ಲಿ ಹಾಕಿ ಫ್ರೆಂಡ್ಸ್ ಇವಾಗ ಸ್ಪೈಸಿ ಆ್ಯಂಡ್ ಟೇಸ್ಟಿ ಹುಚ್ಚಳ ಚಟ್ನಿ ಅಥವಾ ಗುರಳ್ ಚಟ್ನಿ ರೆಡಿಯಾಗಿದೆ ಈ ಹುಚ್ಚಳ ಚಟ್ನಿ ಬರೀ ರಾಗಿ ರೊಟ್ಟಿ ಅಷ್ಟೇ ಅಲ್ಲದೆ ಜೋಳದ ರೊಟ್ಟಿ ಚಪಾತಿ ಮತ್ತು ಬಿಸಿ ರೈಸ್ ಜೊತೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈಗ ಚಟ್ನಿ ರೆಡಿಯಾಗಿದೆ ನೆಕ್ಸ್ಟ್ ನಾವು ಇವಾಗ ರೊಟ್ಟಿ ಮಾಡೋಣ ಮಸಾಲೆ ರಾಗಿ ರೊಟ್ಟಿ ಮಾಡೋಕ್ಕೆ ಏನೆಲ್ಲ ಸಾಮಗ್ರಿ ಬೇಕು ಅಂತ ನೋಡೋಣ ರಾಗಿ ಹಿಟ್ಟು ರಾಗಿ ಹಿಟ್ಟನ್ನು ಜರಡಿ ಮಾಡಿ ಇಟ್ಕೊಂಡಿದ್ದೀನಿ ನಂತರ ತುಂಬ ಸಣ್ಣದಾಗಿ ಕಟ್ ಮಾಡಿದ ಈರುಳ್ಳಿ ತುಂಬ ಸಣ್ಣದಾಗಿ ಕಟ್ ಮಾಡಿದ ಸಬ್ಬಸಿಗೆ ಸೊಪ್ಪು ತುರಿದ ಕ್ಯಾರೆಟ್ ತುಂಬ ಸಣ್ಣದಾಗಿ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು ತುರಿದ ಶುಂಠಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎಣ್ಣೆ ಫ್ರೆಂಡ್ಸ್ ಇದು ಎಣ್ಣೆ ರೊಟ್ಟಿ ಆಗಿರೋದ್ರಿಂದ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಾಗತ್ತೆ ನೆಕ್ಸ್ಟ್ ಇವಾಗ ಒಂದು ಪಾತ್ರೆಯಲ್ಲಿ ಒಂದು ಲೋಟದಷ್ಟು ನೀರನ್ನು ಕಾಯಕ್ಕಿಡಿ ನೀರು ಕಾಯುವರೆಗೂ ರಾಗಿ ಹಿಟ್ಟಲ್ಲಿ ರುಚಿಕ್ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ನಂತರ ಮಧ್ಯೆ ಬಿಸಿನೀರು ಹಾಕೋಕ್ಕೆ ಈ ಥರ ಸ್ವಲ್ಪ ಜಾಗ ಮಾಡಿ ನೀರು ಚೆನ್ನಾಗಿ ಕುದ್ದ ನಂತರ ಗ್ಯಾಸ್ ಆಫ್ ಮಾಡಿ ಹಿಟ್ಟಲ್ಲಿ ಕುದಿಯ ನೀರನ್ನು ಹಾಕಿ ಸ್ಪೂನಿಂದ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ನೀರನ್ನು ಒಟ್ಟಿಗೆ ಹಾಕಬಾರ್ದು ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಮಿಕ್ಸ್ ಮಾಡ್ತಾ ಹೋಗಬೇಕು ತುಂಬ ಬಿಸಿ ಇರುತ್ತೆ ಆಗಿ ಚೆನ್ನಾಗಿ ಸ್ಪೂನಿಂದ ಮಿಕ್ಸ್ ಮಾಡಬೇಕು ಒಂದು ಕಪ್ ರಾಗಿ ಹಿಟ್ಟಿಗೆ ಒಂದು ಕಪ್ ನೀರನ್ನು ಯೂಸ್ ಮಾಡಿ ಎಲ್ಲ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಹಿಟ್ಟನ್ನು ಸ್ವಲ್ಪತ್ತು ಬಿಡಿ ಇವಾಗ ಒಂದು ಐದು ನಿಮಿಷ ಆಗಿದೆ ಹಿಟ್ಟು ಸ್ವಲ್ಪ ತಣ್ಣಗಾಗಿದೆ ತುಂಬ ತಣ್ಣಗಾಗುವವರೆಗೂ ಬಿಡಬಾರ್ದು ಹಿಟ್ಟು ಸ್ವಲ್ಪ ಬಿಸಿ ಇರುವಾಗಲೇ ಹಿಟ್ಟನ್ನು ಕಲಿಸ್ಬೇಕು ಹಿಟ್ಟನ್ನು ಚೆನ್ನಾಗಿ ಒತ್ತಿ ಒತ್ತಿ ಥರ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನೆಕ್ಸ್ಟ್ ಇವಾಗ ಇದರಲ್ಲಿ ಈರುಳ್ಳಿ ತುರಿದ ಕ್ಯಾರೆಟ್ ಸಬ್ಬಸಕೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ತುರಿದ ಶುಂಠಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೆಂಡ್ಸ್ ತರಕಾರಿ ಮತ್ತು ಸೊಪ್ಪನ್ನು ನಿಮ್ಮ ಇಷ್ಟದ ಪ್ರಕಾರ ನೀವು ಹೆಚ್ಚು ಕಡಿಮೆ ಹಾಕೋಬಹುದು ತರಕಾರಿ ಮತ್ತು ಸೊಪ್ಪು ಬೇಡ ಅಂದರೆ ಬರೀ ಪ್ಲೇನ್ ರೊಟ್ಟಿ ಕೂಡ ಮಾಡಬಹುದು ತರಕಾರಿ ಇಷ್ಟಪಡ್ದ ಮಕ್ಕಳಿಗೆ ಈ ಥರ ರೊಟ್ಟಿಯಲ್ಲಿ ತರಕಾರಿ ಮತ್ತು ಸೊಪ್ಪನ್ನು ಹಾಕಿ ತಿನ್ನಿಸಿದ್ರೆ ತುಂಬ ಒಳ್ಳೆಯದು ಅಂತ ನನಗನ್ಸುತ್ತೆ ಇವಾಗ ಸೊಪ್ಪು ತರಕಾರಿ ಮತ್ತು ಹಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ನೆಕ್ಸ್ಟ್ ಇವಾಗ ಇದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬೇಕು ಫ್ರೆಂಡ್ಸ್ ಇಲ್ಲಿ ಒಂದು ವಿಷಯ ನೀವು ತುಂಬ ಗಮನದಲ್ಲಿಡಬೇಕಂತಂದರೆ ಎಲ್ಲ ಹಿಟ್ಟಿಗೆ ಒಟ್ಟಿಗೆ ನೀರು ಹಾಕ್ಬಿಟ್ಟು ಕಲಿಸ್ಬಾರ್ದು ನಾನಿಲ್ಲಿ ಒಂದು ಅರ್ಧ ಹಿಟ್ಟನ್ನು ಸೈಡಲ್ಲಿ ಇದ್ದೀನಿ ಆಮೇಲೆ ನಾಲ್ಕರಿಂದ ಐದು ರೊಟ್ಟಿ ಆಗುವಷ್ಟು ಹಿಟ್ಟನ್ನು ಉಳಿಸ್ಕೊಂಡು ಇದ್ರಲ್ಲಿ ನೀರು ಹಾಕಿ ಕಲಿಸ್ಕೊತೀನಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ರೊಟ್ಟಿ ಮಾಡಬೇಕಾದ್ರೆ ಇದೇ ರೀತಿ ಮಾಡಬೇಕು ಅರ್ಧ ಹಿಟ್ಟನ್ನು ಎತ್ತಿಡಬೇಕು ಇನ್ನು ಅರ್ಧ ಹಿಟ್ಟಲ್ಲಿ ನೀರು ಹಾಕೊಂಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು ಹಿಟ್ಟು ಸ್ವಲ್ಪ ಇದ್ದರೆ ಒಟ್ಟಿಗೆ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೋಬೋದು ಇವಾಗ ಹಿಟ್ಟನ್ನು ಅಂಗೈಯಿಂದ ಈ ಥರ ಒತ್ತಿ ಒತ್ತಿ ಚೆನ್ನಾಗಿ ನಾದಿ ನೀವೆಷ್ಟು ಚೆನ್ನಾಗಿ ನಾದ್ತಿರ ರೊಟ್ಟಿ ಅಷ್ಟು ಚೆನ್ನಾಗಿ ಆಗುತ್ತೆ ಅಂಗೈಯಿಂದ ಚೆನ್ನಾಗಿ ಒತ್ತಿ ಒತ್ತಿ ನಾದಬೇಕು ಹಿಟ್ಟನ್ನು ಚೆನ್ನಾಗಿ ನಾದಿದ ನಂತರ ಒಂದು ಸಣ್ಣ ಉಳ್ಳಿ ತಗೊಂಡು ಸ್ವಲ್ಪ ತಟ್ಟಿ ಸೈಡ್ಸ್ಗಳನ್ನು ಸರಿ ಮಾಡ್ಕೊಳ್ಳಿ ಇವಾಗ ಒಂದು ಪ್ಲಾಸ್ಟಿಕ್ ಶೀಟ್ ತಗೊಂಡು ಅದಕ್ಕೆ ಎಣ್ಣೆ ಹಚ್ಚಿ ನಂತರ ಲಟ್ಟಿನಿಗೆ ತಗೊಂಡು ಅದಕ್ಕೂ ಕೂಡ ಎಣ್ಣೆ ಹಚ್ಚಿ ಈಗ ನಿಧಾನ ರೊಟ್ಟಿ ಲಟ್ಸಿ ಶೀಟನ್ನು ಈ ಥರ ಟರ್ನ್ ಮಾಡ್ತಾ ನಿಮ್ಗೆ ಎಷ್ಟು ದೊಡ್ಡ ರೊಟ್ಟಿ ಬೇಕು ಅಷ್ಟು ದೊಡ್ಡ ರೊಟ್ಟಿನ ಲಟ್ಸಿ ಕೊಣೆಯಲ್ಲಿ ರೊಟ್ಟಿ ಸೈಜ್ನ ಸರಿ ಮಾಡಿ ತವಾ ಚೆನ್ನಾಗಿ ಕಾಯ್ದ ನಂತರ ಸ್ವಲ್ಪ ಎಣ್ಣೆ ಹಾಕಿ ಲಡ್ಸಿದ ರೊಟ್ಟಿನ ಶೀಟ್ನಿಂದ ಈ ಥರ ಕೈಯಲ್ಲಿ ತಗೊಂಡು ತವ ಮೇಲೆ ಹಾಕಿ ಸೈಡಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲಿಟ್ಬಿಟ್ಟು ಇಟ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ರೊಟ್ಟಿನ ಒಂದರಿಂದ ಎರಡು ನಿಮಿಷ ಚೆನ್ನಾಗಿ ಬೇಯಿಸಿ ಒಂದೆರಡು ನಿಮಿಷದ ನಂತರ ಲಿಡ್ ಓಪನ್ ಮಾಡಿ ರೊಟ್ಟಿನ ಟರ್ನ್ ಮಾಡಿ ಹಾಕಿ ಮತ್ತೆ ಸ್ವಲ್ಪ ಎಣ್ಣೆ ಹಾಕಿ ಈ ಸೈಡ್ ಕೂಡ ರೊಟ್ಟಿನ ಒಂದೆರಡು ನಿಮಿಷ ಚೆನ್ನಾಗಿ ಬೇಯಿಸಿ ರೊಟ್ಟಿ ಎರಡು ಸೈಡ್ ಚೆನ್ನಾಗಿ ಬೇಯುವರೆಗೂ ಟರ್ನ್ ಮಾಡಿ ಮಾಡಿ ಚೆನ್ನಾಗಿ ಬೇಯಿಸಿ ಸೋ ಫ್ರೆಂಡ್ಸ್ ಈಗ ಬಿಸಿ ಬಿಸಿಯಾದ ಮಸಾಲೆ ರಾಗಿ ರೊಟ್ಟಿ ರೆಡಿಯಾಗಿದೆ ರೊಟ್ಟಿ ಬಿಸಿ ಇರುವಾಗಲೇ ಹುಚ್ಚಳ ಚಟ್ನಿ ಜೊತೆ ಸರ್ವ್ ಮಾಡಿ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಖಂಡಿತ ಮರಿಬೇಡಿ ಇಲ್ಲಿವರೆಗೂ ಯಾರಾದರೂ ನಮ್ಮ ಚಾನಲ್ ಪಾಕ ಶೃಂಗಾರನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ಲೈಕನ್ನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು